I can't, sir. Renuch. Aktila, sir. Come on, do it. Sir. ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ. ಈ ಎನರ್ಜಿ ಪೌಡರ್ಸ್ ನ ಬಳಸೋ ವಿಚಾರದಲ್ಲಿ ಒಂದು ಸಮಾನ ಅಂಶ ಇದೆ, ಐ ಮೀನ್ ಎ ಕಾಮನ್ ಫ್ಯಾಕ್ಟರ್. ಅದೇನ್ ಗೊತ್ತಾ? ಎನರ್ಜಿ ಪೌಡರ್ಸ್ ಯಾವುದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನೀವೀಗ ಬದಲಾಯಿಸಬೇಕಾಗಿರೋದು ಇವನ್ನಲ್ಲ, ಹಾಲನ್ನ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು. ಎನರ್ಜಿ ಪೌಡರ್ ಯಾವುದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ. ನಂದಿನಿ ಪರಿಶುದ್ಧತೆಯ ಪ್ರತೀಕ. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ, ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. 1932 ಭರವಸೆಯ ಪ್ರತೀಕ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ದುಡ್ಡಿಗೇನಾದ್ರೂ ವ್ಯವಸ್ಥೆ ಮಾಡ್ತೀನಿ ಬಿಡಿ ಸಾ. ಯಾಕೆ ಯೋಚನೆ ಮಾಡ್ತೀರಾ? ನನ್ ಮದ್ವೆಗೆ ಅಂತ ಇಟ್ಟಿರೋ ಚಿನ್ನನ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇಟ್ಟು ಸಾಲ ತಗೊಳ್ಳೋಣ. ಅಲ್ಲಿ ತಿಂಗಳಿಗೆ 1 ರೂಪಾಯಿಗಿಂತ ಕಡಿಮೆ ಬಡ್ಡಿ, ಅಲ್ಲಿ 20 ನಿಮಿಷಕ್ಕೆ ಸಾಲ ಸಿಗುತ್ತಪ್ಪ. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ, ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ಅಖಿಲ ಭಾರತೀಯ ಜೀವ ವಿಮಾ ಪ್ರತಿನಿಧಿಗಳ ಒಕ್ಕೂಟದಿಂದ ಇಂದು ಒಂದು ದಿನದ ಪ್ರತಿನಿಧಿಗಳ ಶೈಕ್ಷಣಿಕ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ನಗರದ ಕಲಾಮಂದಿರದಲ್ಲಿ ಪ್ರತಿನಿಧಿಗಳ ಶೈಕ್ಷಣಿಕ ಕಾರ್ಯಾಗಾರದಲ್ಲಿ ಭಾಗವಹಿಸಿದ ಅಖಿಲ ಭಾರತೀಯ ಜೀವ ವಿಮಾ ಪ್ರಾಂತೀಯ ವ್ಯವಸ್ಥಾಪಕ ಮೊಹಮ್ಮದ್ ಅಜೀಬುದ್ದೀನ್ ಮಾತನಾಡಿ, ಹಿಂದೆ ಒಂದು ತಿಂಗಳಿಗೆ ಭಾರತದಾದ್ಯಂತ 100 ಕೋಟಿ ಜೀವ ವಿಮೆ ಮಾಡಿಸಬೇಕೆನ್ನುವುದು ಅಸಾಧ್ಯ ಹಾಗೂ ಹಾಸ್ಯಾಸ್ಪದವಾಗಿತ್ತು. ಆದರೆ ಈ ದಿನಗಳಲ್ಲಿ ಕ್ಷೇತ್ರವು ಬದಲಾಗಿದೆ. ಪ್ರತಿ ತಿಂಗಳು 400-500 ಕೋಟಿ ರೂಪಾಯಿ ಜೀವ ವಿಮೆ ಮಾಡಿಸಲಾಗುತ್ತಿದೆ. 17ನೇ ಸ್ಥಾನದಲ್ಲಿದ್ದ ಬೆಂಗಳೂರು ಪ್ರಸಕ್ತ ಸಾಲಿನಲ್ಲಿ ವಿಶಾಖಪಟ್ಟಣ ಮತ್ತು ಸಿಕಂದರಾಬಾದ್ ಅನ್ನು ಹಿಮ್ಮೆಟ್ಟಿಸಿದೆ. ಹಾಗೆ ದಕ್ಷಿಣ ವಲಯದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ ಎಂದು ತಿಳಿಸಿದರು. ನೋಟು ಅಮಾನ್ಯದಿಂದ ದೇಶದ ಬ್ಯಾಂಕ್ಗಳಿಗೆ 58,000 ಕೋಟಿ ರೂಪಾಯಿ ಠೇವಣಿ ಕ್ರೋಢೀಕರಣಗೊಂಡಿದ್ದು ದೇಶದ ಸಮಗ್ರ ಅಭಿವೃದ್ಧಿ ನಿರೀಕ್ಷಿಸಬಹುದು ಎಂದರು. ಅಷ್ಟೊಂದು ಬೃಹತ್ ಮೊತ್ತವು ಎಲ್ಲಿತ್ತು ಎನ್ನುವುದೇ ಯಕ್ಷ ಪ್ರಶ್ನೆಯಾಗಿದ್ದು, ಆ ಹಣವನ್ನು ಉದ್ಯಮದಲ್ಲಿ ತೊಡಗಿಸಲು ಸಾಧ್ಯವಿಲ್ಲವೆನ್ನುವುದೇ ದುರದೃಷ್ಟಕರವಾಗಿದೆ ಎಂದು ತಿಳಿಸಿದರು. ಎಂಟು ಶಾಖೆಗಳು ಸಿಟಿ ಬ್ರಾಂಚ್ನ ಎಲ್ಲ 5 ಶಾಖೆ, ಅರಸೀಕೆರೆ ಶಾಖೆ, ಸೋಮವಾರಪೇಟೆ ಶಾಖೆ ಮತ್ತೆ ವಿರಾಜಪೇಟೆ ಶಾಖೆ ತನ್ನ ಕೊಟ್ಟಿರ್ತಕ್ಕಂಥ ವಾರ್ಷಿಕ ಗುರಿಯ ಪ್ರೀಮಿಯಂ ಅನ್ನ ದಾಖಲೆಯನ್ನು ಮಾಡಿ ಪೂರ್ಣಗೊಳಿಸಿದ್ದಾರೆ. ಆ ಶಾಖೆಯ ಎಲ್ಲ ಪ್ರತಿನಿಧಿಗಳಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಆರೋಗ್ಯ ವಿಮೆಯ ಒಂದು ರಂಗದಲ್ಲಿ ತಂದರೆ ಸಕಲೇಶ್ವರ ಮತ್ತೆ ಬೇಲೂರು ಶಾಖೆ ತನಗೆ ಕೊಟ್ಟಿರ್ತಕ್ಕಂಥ 2 ಕೋಟಿನ ಬಜೆಟ್ ಅನ್ನು ಅಚೀವ್ ಮಾಡಿದೆ. ಆ ಪ್ರತಿನಿಧಿಗಳಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕುಶಾಲನಗರ ಸ್ಯಾಟಲೈಟ್ ಶಾಖೆ ಎಲ್ಲ ರಂಗಗಳನ್ನು ಮುಂದುವರಿತಾ ಇದೆ. ಕೊಟ್ಟಿರ್ತಕ್ಕಂಥ ಸಿಂಗಲ್ ಪ್ರೀಮಿಯಂ ಬಜೆಟ್ ಅನ್ನು ಅಚೀವ್ ಮಾಡಿದೆ, ನಾನ್ ಸಿಂಗಲ್ ಪ್ರೀಮಿಯಂ ಬಜೆಟ್ ಅನ್ನು ಅಚೀವ್ ಮಾಡಿದೆ, ಸಿಎಲ್ಐ ಬಜೆಟ್ ಅನ್ನು ಅಚೀವ್ ಮಾಡಿದೆ, ಹೆಲ್ತ್ ಇನ್ಶೂರೆನ್ಸ್ ಬಜೆಟ್ ಅನ್ನು ಸಹಿತ ಅಚೀವನ್ನು ಮಾಡಿದೆ. ಆ ಶಾಖೆಯ ಪ್ರತಿಯೊಬ್ಬ ಪ್ರತಿನಿಧಿಗೆ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸಿಕೆಯನ್ನು ಪಡ್ತಾ ಇದ್ದೇನೆ. ಕಾರ್ಯಾಗಾರದಲ್ಲಿ ಟಿಒಟಿ ತರಬೇತಿದಾರ ಬಿಪಿ ವಿಜಯ್ ಹಾಗೂ ಕಾವೇರಿ ಎಸ್ ಪ್ರಸನ್ನ ಕುಮಾರ್ ಹಾಗೂ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಪ್ರತಿನಿಧಿಗಳು ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದರು. ಮೈಸೂರು ವಿಶ್ವವಿದ್ಯಾನಿಲಯದ ಹಾಸ್ಟೆಲ್ಗಳಲ್ಲಿನ ಭೋಜನ ಶುಲ್ಕವನ್ನು ಹೆಚ್ಚಿಸಿರುವುದನ್ನು ಖಂಡಿಸಿ ವಿವಿ ವಿದ್ಯಾರ್ಥಿಗಳು ಹಾಗೂ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ವಿಶ್ವವಿದ್ಯಾನಿಲಯದ ಕಾರ್ಯಸೌಧದ ಮುಂದೆ ಜಮಾಯಿಸಿದ ವಿದ್ಯಾರ್ಥಿಗಳು ವಿವಿ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟಿಸಿದರು. ನಂತರ ಮಾತನಾಡಿದ ಮಹಾರಾಣಿ ಕಾಲೇಜಿನ ವಿದ್ಯಾರ್ಥಿನಿ ಸುಮಾ, ಇಂದು ಮೈಸೂರು ವಿವಿಯು ಶೈಕ್ಷಣಿಕ ವರ್ಷದ ಮಧ್ಯದಲ್ಲೇ 1,300 ರೂಪಾಯಿ ಇದ್ದ ಹಾಸ್ಟೆಲ್ಗಳ ಭೋಜನ ಶುಲ್ಕವನ್ನು 1,700 ರೂಪಾಯಿಗಳಿಗೆ ಹೆಚ್ಚಿಸಿದೆ. ಇಂದು ವಿದ್ಯಾರ್ಥಿಗಳು ಕಾಲೇಜಿನ ಶುಲ್ಕವನ್ನೇ ಕಟ್ಟಲು ಒದ್ದಾಡುತ್ತಿರುವ ಸಂದರ್ಭದಲ್ಲಿ ಭೋಜನ ಶುಲ್ಕ ಹೆಚ್ಚಿಸಿರುವುದು ಖಂಡನೀಯ. ಅಲ್ಲದೆ 1,300 ರೂಪಾಯಿಗಳನ್ನು ನೀಡಿದರೂ ಮೆಸ್ ಗುತ್ತಿಗೆದಾರರು ಪೌಷ್ಟಿಕ ಆಹಾರ ನೀಡುವಲ್ಲಿ ವಿಫಲರಾಗಿದ್ದಾರೆ. ಇದರಿಂದ ಗುತ್ತಿಗೆದಾರರಿಗೆ ಆದಾಯವೇ ಹೊರತು ವಿದ್ಯಾರ್ಥಿಗಳಿಗೆ ಯಾವುದೇ ಪ್ರಯೋಜನವಿಲ್ಲ ಎಂದರು.
ಅಲ್ಲದೆ ಸರ್ಕಾರದಿಂದ ವಿವಿಗಳಿಗೆ ಅನುದಾನ ಬಂದರೂ ಸಹ ಕಾಲೇಜಿನ ನಿರ್ವಹಣೆಗೆ ವಿದ್ಯಾರ್ಥಿಗಳಿಂದ ಹಣ ವಸೂಲಾತಿ ಮಾಡುತ್ತಿದ್ದರೆ ವಿದ್ಯಾರ್ಥಿಗಳನ್ನು ವಂಚಿಸುತ್ತಿದ್ದಾರೆ ಎಂದರು. ಈ ಕೂಡಲೇ ಭೋಜನ ಶುಲ್ಕ ಹೆಚ್ಚಳ ಆದೇಶವನ್ನು ಹಿಂಪಡೆಯದಿದ್ದರೆ ಮುಂದೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಮೆಸ್ ಬಿಲ್ ಫೀಸು 1300 ಇದ್ದದ್ದು 1700 ರೂಪಾಯಿ ಮಾಡಿದ್ದಾರೆ. ಈಗ ದಿಢೀರಂತ ಏಕಾಏಕಿ 400 ರೂಪಾಯಿ ಜಾಸ್ತಿ ಮಾಡಿರೋದು ತುಂಬ ಕಷ್ಟ ಪಡ್ತಿದ್ದಾರೆ ವಿದ್ಯಾರ್ಥಿಗಳು. ಯಾಕಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ ಮನೆಗೆ ಹೋಗಿ ವಾಪಸ್ ಬರೋದಕ್ಕೆ ಬಸ್ ಚಾರ್ಜ್ ಇಸ್ಕೊಂಡು ಬರೋದೇ ತುಂಬಾ ಕಷ್ಟ ಇರುತ್ತೆ. ಇಂಥ ಟೈಮಲ್ಲಿ ತಿಂಗಳ ತಿಂಗಳು ಈಗ ನೆಕ್ಸ್ಟ್ ಎಕ್ಸ್ಟ್ರಾ 400 ರೂಪಾಯಿ ಕೊಡೋದು ಅಂದ್ರೆ ತುಂಬಾ ಹೊರೆ ಆಗಿದೆ ಅನ್ನೋದು ನಮ್ಮ ಅಭಿಪ್ರಾಯ. ಮೆಸ್ ಬಿಲ್ ಏನು 1300 ಕಟ್ಟಿಸ್ಕೊಳ್ತಿದ್ರು, ಆ ದುಡ್ಡಿಗೇನೆ ಕೊಡಬೇಕಾದ ಆಹಾರ ಗುಣಮಟ್ಟ ಕೊಟ್ಟಿಲ್ಲ, ಇದು ಸತ್ಯವಾಗಿರೋದು. ಇದ್ರ ಬಗ್ಗೆ ಯಾವ ಯೂನಿವರ್ಸಿಟಿ ಆಗ್ಲಿ ವಾರ್ಡನ್ ಆಗ್ಲಿ ಸಂಬಂಧಪಟ್ಟ ಯಾರು ಕೂಡ ಗಮನ ಹರಿಸಿಲ್ಲ ಪೌಷ್ಟಿಕ ಆಹಾರ ಕೊಡೋದ್ರ ಬಗ್ಗೆ, ಕೊಡ್ತಿರೋ ದುಡ್ಡಿಗೆ. ಬಟ್ ಇವಾಗ ಗುಣಮಟ್ಟದ ಆಹಾರ ಕೊಡ್ತೀವಿ ಅನ್ನೋ ಒಂದು ನೆಪ ಹೇಳ್ಬಿಟ್ಟು ಜಾಸ್ತಿ ಮಾಡಿದ್ದಾರೆ. ಆದ್ರೆ ನಮಗೆ ನಂಬಿಕೆ ಇಲ್ಲ ಮುಂದೆನೂ ಕೂಡ ಜಾಸ್ತಿ ದುಡ್ಡು ತಗೊಂಡು ಕೂಡ ಪೌಷ್ಟಿಕ ಆಹಾರ ಕೊಡ್ತಾರೆ ಅನ್ನೋದು. ಹಾಗಾಗಿ ಯೂನಿವರ್ಸಿಟಿ ಏನು ವಿದ್ಯಾರ್ಥಿಗಳ ತೊಂದರೆ ಆಗುತ್ತೆ ಅದಕ್ಕೆ ಸಮಸ್ಯೆ ಬಗೆಹರಿಸೋದಕ್ಕೆ ಸೂಕ್ತ ಕ್ರಮ ತಗೊಳ್ಬೇಕೀಗ. ನಾವು ಯೂನಿವರ್ಸಿಟಿಗೆ ಆಗ್ರಹಿಸ್ತಾ ಇರೋದು ಮೆಸ್ ಬಿಲ್ ಏನು ಹೆಚ್ಚಿಗೆ ಮಾಡಿದ್ದೀರಾ ವಾಪಸ್ ತಗೊಳ್ಳಿ. ಈಗ ಏನು ಸರ್ಕಾರ ಜಾಸ್ತಿ ಮಾಡಿದ್ರೆ ಪ್ಯಾರಲಲ್ ಜಾಸ್ತಿ ಮಾಡ್ಬೇಕಂತಿದ್ರೆ ಅದಕ್ಕೆ ಪ್ಯಾರಲಲ್ ಅರೇಂಜ್ಮೆಂಟು ಬೇರೆ ವಿದ್ಯಾರ್ಥಿಗಳು ಕೂಡ ಮಾಡಬೇಕು ಅನ್ನೋದು ನಮ್ಮ ಡಿಮ್ಯಾಂಡು. ಇನ್ನೊಂದು ಪ್ರವೇಶಾತಿ ಶುಲ್ಕ 6200 ತಗೊಳ್ಬಾರ್ದು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಮತ್ತೆ ಪ್ರಾರಂಭ ಈಗ ಕಾಲೇಜ್ ಶುರುವಾದಂಗೆನೆ ಮೆಸ್ ಸ್ಟಾರ್ಟ್ ಆಗಲ್ಲ, ಹಾಸ್ಟೆಲ್ ಸ್ಟಾರ್ಟ್ ಆಗಲ್ಲ. ಒಂದ್ ತಿಂಗಳು ದುಡ್ಡು ಅವರೇ ಖರ್ಚು ಮಾಡ್ಕೊಂಡು ಮೆಸ್ಸು ಕೂಡ ಹೊರಗಡೆ ತಗೋಬೇಕು, ಸ್ಟೇನು ಕೂಡ ಹೊರಗಡೆ ಅರೇಂಜ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ 1000 ರೂಪಾಯಿ ಖರ್ಚು ಮಾಡಬೇಕು. ಹಾಗಾಗಿ ಹಾಸ್ಟೆಲ್ ಕಾಲೇಜ್ ಶುರು ಆಗ್ತಿದ್ದಂಗೆ ಹಾಸ್ಟೆಲ್ ಮೆಸ್ಸು ಶುರು ಆಗ್ಬೇಕು ಅನ್ನೋದು ಇನ್ನೊಂದು ಡಿಮ್ಯಾಂಡು. ಪ್ರತಿಭಟನೆಯಲ್ಲಿ ಮಹಾರಾಣಿ ಪದವಿ ಕಾಲೇಜಿನ ಹಾಗೂ ಮಹಾರಾಜ ಪದವಿ ಕಾಲೇಜಿನ 100 ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಲ್ಯಾನ್ಸ್ಡೌನ್ ಕಟ್ಟಡಗಳನ್ನು ಪಾರಂಪರಿಕ ಕಟ್ಟಡವಾಗಿಯೇ ಉಳಿಸಿಕೊಡಬೇಕೆಂದು ನಾಗರಿಕ ಹಕ್ಕು ರಕ್ಷಣಾ ಸಮಿತಿ, ಕರ್ನಾಟಕ ರಾಜ್ಯ ನಾಯಕ ಹಿತರಕ್ಷಣಾ ವೇದಿಕೆ, ವಿಶ್ವ ಋಷಿ ವಾಲ್ಮೀಕಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಚಿಕ್ಕ ಗಡಿಯಾರದ ಮುಂಭಾಗ ಜಮಾಯಿಸಿದ ವೇದಿಕೆಯ ಕಾರ್ಯಕರ್ತರು ರಾಜ್ಯ ಸರ್ಕಾರ ಹಾಗೂ ನಗರ ಪಾಲಿಕೆ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟಿಸಿದರು. ನಂತರ ಮಾತನಾಡಿದ ರಾಜ್ಯಾಧ್ಯಕ್ಷ ಗೋವಿಂದರಾಜು, ಇಂದು ಮೈಸೂರಿನ ಪಾರಂಪರಿಕ ಕಟ್ಟಡಗಳಾದ ದೇವರಾಜ ಮಾರುಕಟ್ಟೆ ಹಾಗೂ ಲ್ಯಾನ್ಸ್ಡೌನ್ ಕಟ್ಟಡದ ದುರಸ್ತಿಗೆ ಈಗಾಗಲೇ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಲಾಗಿದೆ. ಆದರೆ ಇಂದು ರಾಜ್ಯ ಸರ್ಕಾರ ಹಾಗೂ ಪಾಲಿಕೆಯು ಕಟ್ಟಡ ನೆಲಸಮ ಮಾಡಿ ನೂತನವಾಗಿ ನಿರ್ಮಿಸಲು ಹೊರಟಿದೆ. ಇಂತಹ ವೈಜ್ಞಾನಿಕ ತೀರ್ಮಾನವನ್ನು ಕೈಬಿಟ್ಟು ಪಾರಂಪರಿಕ ಕಟ್ಟಡಗಳಾಗಿ ಉಳಿಸಿ ಚ್ಯುತಿ ಬರದಂತೆ ಹಂತ ಹಂತವಾಗಿ ಕಟ್ಟಡ ಯಥಾಸ್ಥಿತಿಯಲ್ಲಿಯೇ ರಿಪೇರಿ ಮಾಡಿ ನವೀಕರಿಸುವಂತೆ ಒತ್ತಾಯಿಸಿದರು. ಇವತ್ತು 1.25 ಕೋಟಿ ಲ್ಯಾನ್ಸ್ಡೌನ್ ಬಿಲ್ಡಿಂಗ್ ರಿಪೇರಿ ಮಾಡೋದಕ್ಕೆ ಕೈ ಹಾಕಿ ಖರ್ಚು ಮಾಡಿದ್ದಾರೆ. ಆ ತಜ್ಞರನ್ನ ಬರ್ಮಾಡೋದಕ್ಕೋಸ್ಕರ 1.25 ಕೋಟಿ ಖರ್ಚಾಗಿದೆ. ಇಲ್ಲಿ ಆಲ್ರೆಡಿ 3 ಕೋಟಿ ರೂಪಾಯಿ ಲ್ಯಾನ್ಸ್ಡೌನ್ ಬಿಲ್ಡಿಂಗ್ ಒಂದಕ್ಕೇನೆ ಖರ್ಚಾಗಿದೆ. ಮತ್ತೆ ದೇವರಾಜ ಮಾರ್ಕೆಟ್ನು ಕೂಡ ರಿಪೇರಿ ಕೈ ಹಾಕಿ ಅಲ್ಲೂ ಸಹ ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಯಾವುದೋ ಒಂದು ಭಾಗ ಸ್ವಿತಿಲ ಆದರೆ ಎಲ್ಲ ಭಾಗನೂ ಇಡೀ ಬಿಲ್ಡಿಂಗ್ನ ಹೊಡೆದಬೇಕು ಅಂತೇಳಿ ಇವರು ಮಾಡ್ತಾ ಇದ್ದಾರೆ. ನಗರ ಪಾಲಿಕೆಯವರ ನಿರ್ಲಕ್ಷ್ಯದಿಂದನೇ ಈ ಎರಡು ಬಿಲ್ಡಿಂಗ್ಗಳು ಯಾವುದೋ ಒಂದೊಂದು ಭಾಗದಲ್ಲಿ ಶಿಥಿಲಾಗಿದೆ ವಿನಃ ಅದು ಪೂರ್ಣ ಕಟ್ಟಡ ಸುಂದರವಾಗಿದೆ, ಗಟ್ಟಿಯಾಗಿದೆ, ಭಾಳ ಗುಣಮಟ್ಟವಾಗಿದೆ. ಈ ಬಿಲ್ಡಿಂಗ್ನಲ್ಲಿ ಯಾವುದೇ ಥರದ ಸಮಸ್ಯೆ ಇಲ್ಲ, ಅದನ್ನು ಪರಿಪೂರ್ಣವಾಗಿ ಒಡೆದಾಕೋದು ಬೇಡ ಅಂತೇಳಿ ಎಲ್ಲರ ನಾಗರಿಕರ ಹಕ್ಕು ಉಳಿಸಬೇಕು, ಮತ್ತು ಪಾರಂಪರಿಕ ಕಟ್ಟಡಗಳ ಸೌಂದರ್ಯವನ್ನು ಉಳಿಸಬೇಕು. ಅದೇ ರೀತಿ ಇವರು ಪಾರಂಪರಿಕ ಕಟ್ಟಡನ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಅಂಥದ್ರಲ್ಲಿ ಬಿಲ್ಡಿಂಗ್ನ ಇವರು ನವೀಕರಣ ಮಾಡಲಿಕ್ಕೆ ಇವ್ರ ಕೈಲಿ ಆಗಲ್ಲ ಅಂತ ಇನ್ನು ಎಂಥ ಪಾರಂಪರಿಕತೆಯನ್ನು ಉಳಿಸ್ತಾರೆ. ಪಾರಂಪರಿಕ ಕಟ್ಟಡಗಳನ್ನ ಇವರೇನಾದ್ರು ನೆಲಸಮ ಮಾಡಿದ್ರೆ ಹೊಸದಾಗಿ ಕಟ್ಟಿದ್ರೆ ಅದು ಪಾರಂಪರಿಕತೆ ಅನ್ನಿಸ್ಕೊಳ್ಳೋಕ್ಕಿಲ್ಲ. ಅದಕ್ಕೋಸ್ಕರ ಪಾರಂಪರಿಕ ಕಟ್ಟಡಗಳನ್ನ ಉಳಿಸ್ಬೇಕು. ಮತ್ತು ದೇವರಾಜ ಮಾರ್ಕೆಟಲ್ಲಿ ಸಾವಿರಾರು ಜನ ಕೂಲಿ ಕಾರ್ಮಿಕರಿದ್ದಾರೆ, ಮತ್ತು ವ್ಯಾಪಾರಸ್ಥರಿದ್ದಾರೆ, ಅವ್ರ ಕುಟುಂಬಗಳಿದ್ದಾವೆ, ಎಲ್ಲರ ಜೀವಗಳು ತುಂಬ ತೊಂದರೆ ಆಗುತ್ತೆ. ಅದನ್ನು ಮಾರ್ಕೆಟ್ಗೆ ಬರ್ತಕ್ಕಂಥ ನಾಗರಿಕರಿಗೆ ತೊಂದರೆ ಆಗುತ್ತೆ. ಪ್ರತಿಭಟನೆಯಲ್ಲಿ ಜಿ ತಾರಾ, ಕೃಷ್ಣಮೂರ್ತಿ, ಕೆಎಲ್ ಕೃಷ್ಣಕುಮಾರ್ ಸೇರಿದಂತೆ 100 ಮಂದಿ ಪಾಲ್ಗೊಂಡಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಶಾಲೆಗಳಲ್ಲಿ ಸಂಗೀತ ಕಾರ್ಯಕ್ರಮಕ್ಕೆ ಇಂದು ಚಾಲನೆ ನೀಡಲಾಯಿತು. ನಗರದ ರಾಜೇಂದ್ರ ನಗರದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಆವರಣದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಬಣ್ಣ ಮತ್ತು ಅರಗು ಕಾರ್ಖಾನೆಯ ಅಧ್ಯಕ್ಷ ಹೆಚ್.ಎ. ವೆಂಕಟೇಶ್ ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮದ 2 ಸಂಚಾರಿ ವಾಹನಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಶಾಲೆಗಳಲ್ಲಿ ವಿದ್ಯಾರ್ಜನೆ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಸಂಗೀತದ ಬಗ್ಗೆ ಅರಿವು ಮೂಡಿಸಲು ಶಾಲೆಗಳಲ್ಲಿ ಸಂಗೀತ ಕಾರ್ಯಕ್ರಮ ಆಯೋಜಿಸಿರುವುದು ಉತ್ತಮವಾದದ್ದು. ವಿದ್ಯಾರ್ಥಿಗಳು ಕೇವಲ ಓದಿನಲ್ಲಿ ಮುಂದಿದ್ದರೆ ಸಾಲದು, ಪಠ್ಯೇತರ ಚಟುವಟಿಕೆಯಲ್ಲಿಯೂ ಭಾಗವಹಿಸಿ ತಮ್ಮ ಜ್ಞಾನಾರ್ಜನೆ ಹೆಚ್ಚಿಸಿಕೊಳ್ಳಬೇಕು ಎಂದರು.
ಅಲ್ಲದೆ ಪ್ರತಿ ಶಾಲೆಯಲ್ಲೂ ಸಂಗೀತ ಶಿಕ್ಷಕರನ್ನು ನೇಮಿಸಿ ಸಂಗೀತದ ಅರಿವನ್ನು ವಿದ್ಯಾರ್ಥಿಗಳಲ್ಲಿ ಮೂಡಿಸುವ ಕೆಲಸವಾಗಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ನೂರಕ್ಕೆ ನೂರು ಮಾರ್ಕ್ಸ್ ತಗೋಬೇಕು, ಆದರೆ ಒಬ್ಬ ವಿದ್ಯಾರ್ಥಿ ತನ್ನ ದೈಹಿಕವಾಗಿ ಕೂಡ ಮಾನಸಿಕವಾಗಿ ಕೂಡ ಅವನು ಸದೃಢನಾಗಿರ್ಬೇಕಾಗ್ತದೆ. ಅಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕಾದ್ರೆ, ಒಂದು ರ್ಯಾಂಕ್ ಘೋಷಣೆ ಮಾಡಬೇಕಾದ್ರೆ, ಪಠ್ಯೇತರ ಚಟುವಟಿಕೆಗಳೆಲ್ಲವನ್ನೂ ಸೇರಿಸಿ ರ್ಯಾಂಕ್ಗಳನ್ನು ಘೋಷಣೆ ಮಾಡಿದಾಗ ಪೋಷಕರು ತಮ್ಮ ಮಕ್ಕಳಿಗೆ ಸಾಂಸ್ಕೃತಿಕವಾಗಿ ಕ್ರೀಡೆ ಸಂಗೀತ ಇದ್ರ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾರೆ ಅಂತೇಳಿ. ಇದು ಬಹಳ ಒಳ್ಳೆಯ ಕಾರ್ಯಕ್ರಮ, ಮಕ್ಕಳನ್ನ ಸಂಗೀತದಲ್ಲಿ ಅದು ಅವರ ಸ್ಕೂಲ್ಗಳಿಗೆ ಹೋಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ನಿಜವಾಗ್ಲೂ ಕೂಡ ಇದು ಆಗ್ಬೇಕು. ಸಂಗೀತ ಯಾರ ಸುತ್ತು ಅಲ್ಲ, ಸಂಗೀತ ಎಲ್ಲರ ಸುತ್ತು. ಸಂಗೀತಕ್ಕೆ ಆಸಕ್ತಿ ಮಾತ್ರ ಬೇಕು. ಆ ಆಸಕ್ತಿ ಬೆಳೆಸುವ ದಿಕ್ಕಿನಲ್ಲಿ ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಒಂದು ವಿನೂತನ ಕಾರ್ಯಕ್ರಮವನ್ನ. ಶಾಲೆಗಳಲ್ಲಿ ಸಂಗೀತ ಕಾರ್ಯಕ್ರಮವು ಇಂದಿನಿಂದ ಫೆಬ್ರವರಿ 14ರವರೆಗೆ ಮುಂದುವರಿಯಲಿದ್ದು, ಕಪಿಲಯಾನ ಹಾಗೂ ಕಾವೇರಿಯಾನ ಸಂಚಾರಿ ವಾಹನಗಳು ಟಿ ನರಸೀಪುರ, ನಂಜನಗೂಡು, HD ಕೋಟೆ, ಕೆಆರ್ ನಗರ, ಹುಣಸೂರು, ಪಿರಿಯಾಪಟ್ಟಣ, ಮೈಸೂರು ಜಿಲ್ಲೆಗಳಲ್ಲಿ ಸಂಚರಿಸಿ ವಿದ್ಯಾರ್ಥಿಗಳಲ್ಲಿ ಸಂಗೀತದ ಅರಿವು ಮೂಡಿಸಲಿದೆ. ಈ ಸಂದರ್ಭದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ವೆಂಕಟೇಶ್, ಉಪಮಹಾಪೌರರಾದ ರತ್ನಾ ಲಕ್ಷ್ಮಣ್, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ HR ಬಸಪ್ಪ, ಸರ್ವಜನಾಂಗ ಹಿತರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ವೇಣುಗೋಪಾಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸ್ಥಳೀಯ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ ಕೆಆರ್ ಕ್ಷೇತ್ರದ ಶಾಸಕ MK ಸೋಮಶೇಖರ್ ರವರಿಗೆ ಸ್ಥಳೀಯರೇ ಪ್ರವೇಶ ನಿರಾಕರಿಸಿದ ಘಟನೆ ಭಾನುವಾರ ರಾತ್ರಿ ನಡೆದಿದೆ. ನಗರದ ಅಶೋಕ್ಪುರಂನಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಭಾರತ ಭಾಗ್ಯ ವಿಧಾತ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಶಾಸಕ MK ಸೋಮಶೇಖರ್ ಉದ್ಘಾಟನೆ ಮಾಡಬೇಕಿತ್ತು. ಕಾರ್ಯಕ್ರಮದ ನಿಮಿತ್ತ ಆಗಮಿಸಿದ ಶಾಸಕರಿಗೆ ಸ್ಥಳೀಯರೇ ಗೆರಾವ್ ಹಾಕಿದ್ದು ಶಾಸಕರು ತೀವ್ರ ಮುಜುಗರ ಅನುಭವಿಸುವಂತಾಯಿತು. ಶಾಸಕರನ್ನು ಸುತ್ತುವರೆದ ಸ್ಥಳೀಯರು ಕ್ಷೇತ್ರದ ಅಭಿವೃದ್ಧಿಗೆ ನೀವೇನೂ ಮಾಡಿಲ್ಲ, ನೀವು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು ಬೇಡ ಎಂದರು. ಇದಕ್ಕುತ್ತರಿಸಿದ ಶಾಸಕರು, ನನಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದೇನೂ ಇಲ್ಲ, ಆದರೆ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿದ್ದೇನೆ ಎಂದು ಸ್ಪಷ್ಟಪಡಿಸಿದರು. ಆದರೂ ಪಟ್ಟು ಬಿಡದ ಸ್ಥಳೀಯರು ಶಾಸಕರಿಗೆ ಧಿಕ್ಕಾರ ಕೂಗಿ ಸ್ಥಳದಿಂದಲೇ ವಾಪಸ್ ಕಳುಹಿಸಿದ್ದು, ಶಾಸಕ MK ಸೋಮಶೇಖರ್ ಮುಜುಗರಕ್ಕೀಡಾಗಿ ವಾಪಸ್ ತೆರಳುವಂತಾಯಿತು. ಮೈಸೂರು ನಗರ ಗೋಪಾಲಕರ ಸಂಘ ಹಾಗೂ ಪಶುಪಾಲನಾ ಇಲಾಖೆ ಸಹಯೋಗದೊಂದಿಗೆ ದಿವಂಗತರಾದ ನಟ ತೂಗುದೀಪ ಶ್ರೀನಿವಾಸ್, ರಾಕೇಶ್ ಸಿದ್ದರಾಮಯ್ಯ ಹಾಗೂ ನಟ ಲೋಕೇಶ್ ಅವರ ಸವಿ ನೆನಪಿಗಾಗಿ ನಗರದ JK ಮೈದಾನದಲ್ಲಿ ಏರ್ಪಡಿಸಲಾಗಿದ್ದ ಅಧಿಕ ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಬೆಂಗಳೂರಿನ ಸತೀಶ್ ಕುಮಾರ್ ತಮ್ಮ ಹಸುವಿನಿಂದ ಬೆಳಗ್ಗೆ 21 kg 100 g ಹಾಗೂ ಸಂಜೆ 21 kg 100 g ಸೇರಿದಂತೆ ಒಟ್ಟು 42 kg 200 g ಹಾಲು ಕರೆದು ಪ್ರಥಮ ಬಹುಮಾನ ಗಿಟ್ಟಿಸಿಕೊಂಡರು. ಹಾಗೆ ಬೆಂಗಳೂರಿನ MG ಸೋಮಣ್ಣ ಅವರು 40 kg 600 g ಹಾಲು ಕರೆದು ದ್ವಿತೀಯ ಬಹುಮಾನ, ಹಾಗೂ ಮಂಡ್ಯ ಜಿಲ್ಲೆ ಹೊಸಹಳ್ಳಿಯ ಧ್ರುವಕುಮಾರ್ 39 kg 900 g ಹಾಲು ಕರೆದು ತೃತೀಯ ಬಹುಮಾನ ಗಳಿಸಿಕೊಂಡರು. ಸ್ಪರ್ಧೆಯ ಬಳಿಕ ಅದ್ಧೂರಿ ವೇದಿಕೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಮಜಾ ಟಾಕೀಸ್ ಖ್ಯಾತಿಯ ನಟ ಸೃಜನ್ ಲೋಕೇಶ್ ಸ್ಪರ್ಧಾ ವಿಜೇತ ರಾಸುಗಳ ಮಾಲೀಕರಿಗೆ ಬಹುಮಾನ ವಿತರಿಸಿ ಅಭಿನಂದಿಸಿದರು. ಪ್ರಥಮ ಬಹುಮಾನ 1 ಲಕ್ಷ ರೂಪಾಯಿ ನಗದು, 2 kg ಬೆಳ್ಳಿ ದೀಪ. ಎರಡನೇ ಬಹುಮಾನ 75,000 ನಗದು, 1.5 kg ಬೆಳ್ಳಿ ದೀಪ ಮತ್ತು ಮೂರನೇ ಬಹುಮಾನ 50,000 ನಗದು, 1 kg ಬೆಳ್ಳಿ ದೀಪವನ್ನು ನೀಡಲಾಯಿತು. ಹಾಗೆ ನಾಲ್ಕನೇ ಬಹುಮಾನ 30,000 ನಗದು ಮತ್ತು ಐದನೇ ಬಹುಮಾನ 20,000 ನಗದು ನೀಡಲಾಯಿತು. ವಿಶ್ವ ಹಿಂದೂ ಪರಿಷತ್ ಮೈಸೂರು ವತಿಯಿಂದ ದೀಪಲಕ್ಷ್ಮಿ ಪೂಜೆ ಹಮ್ಮಿಕೊಂಡಿರುವ ಕುರಿತು ಸುದ್ದಿಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಫೆಬ್ರವರಿ 7ರಂದು ಸಂಜೆ 5 ಗಂಟೆಗೆ ನಗರದ ರಾಜೇಂದ್ರ ಕಲ್ಯಾಣ ಮಂಟಪದಲ್ಲಿ ದೀಪಲಕ್ಷ್ಮಿ ಪೂಜೆಯನ್ನು ಏರ್ಪಡಿಸಿರುವ ಹಿನ್ನೆಲೆ ವಿಶ್ವ ಹಿಂದೂ ಪರಿಷತ್ನ ಮುರಳೀಧರ್ ಮಾತನಾಡಿ, ದೀಪ ಎಂದರೆ ಶುಭ ಎಂದರ್ಥವಾಗುತ್ತದೆ. ಹಾಗೆ ಲಕ್ಷ್ಮಿ, ಸೌಭಾಗ್ಯ, ಮಂಗಳ, ದೀಪಲಕ್ಷ್ಮಿ ಪೂಜೆ ಮಾಡುವುದರಿಂದ ನಮ್ಮ ಮನೆಯ ಸಂಕಟಗಳು, ಸಮಸ್ಯೆಗಳು, ಕಷ್ಟಗಳು ದೂರವಾಗುವುದು. ಆದ್ದರಿಂದ ದೀಪಲಕ್ಷ್ಮಿ ಪೂಜೆಯನ್ನು ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ಹಾಗೆ ಸ್ಥಳದಲ್ಲೇ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಕೊಡಲಾಗುತ್ತಿದ್ದು ಪೂಜಾ ಶುಲ್ಕ 20 ರೂಪಾಯಿ ತಗುಲಲಿದೆ ಎಂದು ತಿಳಿಸಿದರು. ಅದರಲ್ಲಿ ಮುಖ್ಯವಾಗಿ ದೀಪಲಕ್ಷ್ಮಿ ಪೂಜೆ, ಇದನ್ನು ಮಾತೆಯರಿಗಾಗಿ ಯಾವುದೇ ಒಂದು ಜಾತಿಯ ನಿರ್ಬಂಧವಿಲ್ಲದೆ ಎಲ್ಲ ಜಾತಿಯ ಮಾತೆಯರನ್ನ ಸಂಪರ್ಕ ಮಾಡಿ ಮೈಸೂರಿನ ಎಲ್ಲ ವಿವಿಧ ಬಡಾವಣೆಗಳಲ್ಲಿ, ವಿಶೇಷವಾಗಿ ನಾವೇನು ದಲಿತ ಕೇರಿಗಳನ್ನ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಳ್ಳುವಂಥ ಯೋಜನೆಯಲ್ಲಿ ಕಳೆದ ಬಾರಿ ಕೂಡ ಇದನ್ನು ಮಾಡಿದ್ವಿ. ಇದೇ ರಾಜೇಂದ್ರ ಭವನದಲ್ಲಿ ಸುಮಾರು 380
ಮಾತೆಯರು ಅದರೊಳಗಡೆ ಭಾಗವಹಿಸಿದ್ರು. ಈ ಸತಿ ಕನಿಷ್ಠ ಅಂತ ಹೇಳಿದ್ರೆ ಒಂದು 700-800 ಮಾತೆಯರು ಇದರೊಳಗಡೆ ಭಾಗವಹಿಸ್ತಾರೆ ಅಂತ ನಮ್ಮ ಒಂದು ಅಂದಾಜಿದೆ. ಈಗಾಗಲೇ 500-600 ಜನ ಇದನ್ನು ತಮ್ಮನ್ನು ಈ ಹೆಸರನ್ನ ನೋಂದಾವಣೆ ಮಾಡ್ಕೊಂಡಿದ್ದಾರೆ. ಈ ರೀತಿಯ ಕಾರ್ಯಕ್ರಮವನ್ನು ಕಳೆದ ಬಾರಿ ಕೂಡ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಅದರೊಳಗಡೆ ದಲಿತ ಬಂಧುಗಳನ್ನು ನಾವು ವೇದಿಕೆ ಮೇಲೆ ಕೂರಿಸಿ ಅವ್ರ ಕೈನಲ್ಲಿ ಕೂಡ ಪೂಜೆಯನ್ನು ಮಾಡಿಸಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷ ರಾಜೇಂದ್ರ ಬಾಬು, ಪ್ರದೀಪ್ ಕುಮಾರ್, ಸವಿತಾ ಘಾಟ್ಕೆ ಉಪಸ್ಥಿತರಿದ್ದರು. 1, 2, 3, 4, 1, 2. ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ. ಈ ಎನರ್ಜಿ ಪೌಡರ್ಸ್ ನ ಬಳಸೋ ವಿಚಾರದಲ್ಲಿ ಒಂದು ಸಮಾನ ಅಂಶ ಇದೆ, ಐ ಮೀನ್ ಎ ಕಾಮನ್ ಫ್ಯಾಕ್ಟರ್. ಅದೇನು ಗೊತ್ತಾ? ಎನರ್ಜಿ ಪೌಡರ್ಸ್ ಯಾವುದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನೀವೀಗ ಬದಲಾಯಿಸಬೇಕಾಗಿರೋದು ಇವನ್ನಲ್ಲ, ಹಾಲನ್ನ. ನಾನು ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು. ಎನರ್ಜಿ ಪೌಡರ್ ಯಾವುದೇ ಆಗಿರಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರಲಿ. ನಂದಿನಿ ಪರಿಶುದ್ಧತೆಯ ಪ್ರತೀಕ. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ, ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. 1932 ಭರವಸೆಯ ಪ್ರತೀಕ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ದುಡ್ಡಿಗೇನಾದ್ರೂ ವ್ಯವಸ್ಥೆ ಮಾಡ್ತೀನಿ ಬಿಡಿ ಸಾ. ಯಾಕೆ ಯೋಚನೆ ಮಾಡ್ತೀರಾ? ನನ್ ಮದ್ವೆಗೆ ಅಂತ ಇಟ್ಟಿರೋ ಚಿನ್ನನ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇಟ್ಟು ಸಾಲ ತಗೊಳ್ಳೋಣ. ಅಲ್ಲಿ ತಿಂಗಳಿಗೆ 1 ರೂಪಾಯಿಗಿಂತ ಕಡಿಮೆ ಬಡ್ಡಿ, ಅಲ್ಲಿ 20 ನಿಮಿಷಕ್ಕೆ ಸಾಲ ಸಿಗುತ್ತಪ್ಪ. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ, ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜಿನ ಶತಮಾನೋತ್ಸವ ಸಂಭ್ರಮಾಚರಣೆಯ ಅಂಗವಾಗಿ ಮಹಿಳಾ ದೌರ್ಜನ್ಯ ತಡೆ ಸಮಿತಿ, ಯುವ ರೆಡ್ ಕ್ರಾಸ್ ಘಟಕ ಹಾಗೂ ಅರಿವು ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಕಾನೂನಿನ ಅರಿವು ನೆರವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಗರದ ಮಹಾರಾಣಿ ವಿಜ್ಞಾನ ಕಾಲೇಜಿನ ಕಲಾಮಂಟಪದಲ್ಲಿ ನಡೆದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮೊಹಮ್ಮದ್ ಮುಜಿರುಲ್ಲಾ ಮಾತನಾಡಿ, ಸರ್ಕಾರಿ ಕಚೇರಿಗಳಲ್ಲಿ ಕಾನೂನಿನ ಪ್ರಕಾರ ಕೆಲಸ ಕಾರ್ಯಗಳು ನಡೆಯಬೇಕು. ಸರ್ಕಾರಿ ಅಧಿಕಾರಿಗಳು ಇರುವುದು ಜನರ ಸೇವೆ ಮಾಡುವುದಕ್ಕಾಗಿ, ಅದರ ಸದುಪಯೋಗ ಪಡಿಸಿಕೊಳ್ಳುವುದು ಸಹ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಎಂದರು. ಸರ್ಕಾರಿ ಇಲಾಖೆಗಳಲ್ಲಿ ನಿಮಗೆ ನಿಖರವಾದ ಮಾಹಿತಿ ಅಗತ್ಯವಿದ್ದರೆ ಮಾಹಿತಿ ಸೌಲಭ್ಯ ಪಡೆಯಬೇಕು. ಅದಕ್ಕೇನಾದರೂ ಅಡೆತಡೆ ಉಂಟಾದರೆ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ತಿಳಿಸಿ ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಅಲ್ಲದೆ ಅಪರಾಧ ಮಾಡುವುದಕ್ಕಿಂತ ಅಪರಾಧ ಮಾಡಲು ಪ್ರಚೋದನೆ ನೀಡುವುದು ಮಹಾಪರಾಧವಾಗಿದೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ನಮ್ಮ ದೇಶವನ್ನ ಒಳ್ಳೆ ಸ್ವಚ್ಛವಾಗಿರೋದನ್ನ ಕಲಿಸಿದ್ರು. ನಾನು ದೇಶಕ್ಕೆ ಕೆಲಸ ಮಾಡೋ ಹಾಗೆ ನೀವು ಮಾಡಕ್ಕೆ ನನಗೆ ಒಂದು ಅವಕಾಶ ಮಾಡ್ಕೊಡಿ. ಇಲ್ಲಿ ನಾವು ಕೇಳೋದಿಲ್ಲ, ಎಲ್ಲ ಸಮಸ್ಯೆ ಅಂದ್ರೆ ನಮ್ಮ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಬಂದು ಅಲ್ಲೂ ಪ್ರಶ್ನೆ ಕೇಳಿ. ಅದನ್ನ ಈ ಪ್ರಶ್ನೆ ಅಂದ್ರೆ ನಿಮಗೆ ತೊಂದರೆ ಇರಬೇಕು ಅಂತಲ್ಲ, ಇಮ್ಯಾಜಿನರಿ ಕ್ವಶನ್ ಆಸರ್ ಯಾರು ಸೋದಷ್ಟು ನೋಡಬಹುದು ಅಲ್ವಾ? ಹಾಗೆ ಮಾಡಿ ಕಾನೂನು ಬಗ್ಗೆ ತಿಳ್ಕೊಳ್ಳಿ. ಕಾನೂನು ಬಗ್ಗೆ ತಿಳಿದಿಲ್ಲ ಅಂದ್ರೆ ಏನಾಗುತ್ತೆ, ಜೀವನದಲ್ಲಿ ತೊಂದರೆ ಆಗುತ್ತೆ, ಸಮಸ್ಯೆಗಳು ಆಗ್ತವೆ. ಯಾರು ಆದ್ರೂ ಸಮಸ್ಯೆಗೆ ಒಳಗಾಗಬಾರ್ದು. ಎಲ್ಲರೂ ಕಾನೂನು ಮತ್ತು ರೀತಿಯಲ್ಲಿ ನಾವು ಜೀವನ ಮಾಡಬೇಕು, ಇಲ್ಲಿ ನಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಂಡು ಇದು ಮಾಡ್ಕೊಳ್ಬೇಕು ಅಂತಹ ಒಂದು ಪರಿಸರವನ್ನು ನಾವು ಸೃಷ್ಟಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ನಾನು ಅಂದ್ರೆ ಅವ್ರಿಗೆ ಹೇಳು, ಅವ್ರು ಇನ್ನೊಬ್ರಿಗೆ ಹೇಳು, ಅದು ನನಗೆ ಗೊತ್ತಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋದ್ರು ಅಷ್ಟೇ, ನೀವು ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಡಕ್ ಹೋದ್ರು ಏನ್ ಮಾಡ್ತಾರೆ ಅಲ್ಲಿ? ಪಿಎಸ್ಸಿ ಇಲ್ಲ ಅಥವಾ ಸಬ್ ಇನ್ಸ್ಪೆಕ್ಟರ್ ಇಲ್ಲ ಅಂದ್ರೆ ನಮ್ಮ ತಾಯಿಗಳು ಬರಲಿ ಅಲ್ವಾ? ಬಂದ್ಮೇಲೆ ನೋಡೋಣ ಅಲ್ವಾ? ಅದು ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಲ್ವಾ? ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ, ಅವ್ರೇನಾದ್ರೂ ಮಾಡಲಿ ಬಿಡ್ರಿ, ಅವರಿಗೆ ಮಾಡುವ ಹಾಗೆ ಮನ್ನಾ ಮಾಡಬೇಕು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲೆ ಎಂಎಲ್ ವಿಜಯಲಕ್ಷ್ಮಿ, ವಕೀಲರ ಸಂಘದ ಅಧ್ಯಕ್ಷ ರಾಮಮೂರ್ತಿ, ಅರಿವು ಸಂಸ್ಥೆಯ ಅಧ್ಯಕ್ಷ ಎಚ್ಎನ್ ಶ್ರೀಕಾಂತ್ ಕಶ್ಯಪ್, ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ನಗರದ ಬೋಗಾದಿ ರಸ್ತೆಯಲ್ಲಿರುವ ಧ್ವನ್ಯಾಲೋಕದಲ್ಲಿ ಕನ್ನಡ ಒಕ್ಕೂಟದ ವತಿಯಿಂದ ಆಯೋಜಿಸಲಾದ ಜಯಂತ್ ಕಾಯ್ಕಿಣಿ ಅವರ ಜೊತೆ ಒಂದಿಷ್ಟು ಹೊತ್ತು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು.
ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಕವಿ ಕಥೆಗಾರ ಜಯಂತ ಕಾಯ್ಕಿಡಿ ಮಾತನಾಡಿ, ಸಾಹಿತ್ಯ ಸಮ್ಮೇಳನ ಓದುಗರ ಸಮ್ಮೇಳನವಾಗಿರಬೇಕು, ಆದರೆ ಓದುಗನಾಗದೆ ಲೇಖಕನಾಗಲು ಸಾಧ್ಯವಿಲ್ಲ, ಪ್ರತಿಯೊಬ್ಬ ಸಾಹಿತಿಯಲ್ಲೂ ಒಬ್ಬ ಓದುಗ ಇರುತ್ತಾನೆ ಎಂದು ತಿಳಿಸಿದರು. ಮೈಸೂರು ಮತ್ತು ಧಾರವಾಡ ಮಾನಸಿಕ ತೀರ್ಥಕ್ಷೇತ್ರಗಳಾಗಿದ್ದು ಇಲ್ಲಿ ಬಂದಾಗ ಮನಸ್ಸು ಪ್ರಶಾಂತಗೊಳ್ಳುತ್ತದೆ ಎಂದು ತಿಳಿಸಿದರು. ಹಾಗೆ ಗ್ರಂಥಾಲಯಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ, ಅದರ ಬದಲು ಜಿಮ್ಗಳ ಸಂಖ್ಯೆ ಹೆಚ್ಚುತ್ತಿದೆ. ಬುದ್ಧಿಮತ್ತೆಯನ್ನು ಹೆಚ್ಚಿಸಿಕೊಳ್ಳುವುದಕ್ಕಿಂತ ನಾವಿದ್ದು ಫಿಟ್ನೆಸ್ ಕಡೆ ಗಮನ ನೀಡುತ್ತಿದ್ದೇವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರಶಸ್ತಿ ಪುರಸ್ಕಾರಗಳಿಗೋಸ್ಕರ ಸಾಹಿತ್ಯವನ್ನು ರಚಿಸಬಾರದು, ಪುರಸ್ಕಾರವನ್ನು ಪಡೆಯುವುದೇ ಮೂಲ ಉದ್ದೇಶವಾಗಿರಬಾರದು, ಸಮಾಜಕ್ಕೇನಾದರೂ ಕೊಡುಗೆಯನ್ನು ನೀಡಬೇಕು ಎಂದು ಸಲಹೆ ನೀಡಿದರು. ಬೇಂದ್ರೆಯವರ ಪರ್ಸನಲ್ ಕಲೆಕ್ಷನ್ ಆಫ್ ಬುಕ್ಸ್, ಅದರಲ್ಲಿ 60%ಗಿಂತ ಜಾಸ್ತಿ ಎಲ್ಲ ಸೈನ್ಸ್ ಕೊಟ್ಟಿರೋದು. ಶಿವರಾಮ ಕಾರಂತರು ಸ್ವತಃ ಕೈಲಿ ಮೊಳವೆ ಹಾಕಿ ವಿಜ್ಞಾನ ಕೋಶ ಮಾಡಿದ್ರು, ಪ್ರಾಣಿ ಜಗತ್ತು ಮಾಡಿದ್ರು. ಅಂದ್ರೆ ಯಾಕೆ ಹೇಳ್ತೀನಿ ಅಂದ್ರೆ ಸೈನ್ಸು ಆರ್ಟ್ಸು ಬೇರೆ ಖಂಡಿತ ಅಲ್ಲ. ನಾವು ನಮ್ಮ ದೊಡ್ಡ ತಪ್ಪು, ನಾವೆಲ್ಲ ಪಾಲಕರಾಗಿ ಹಾಗೆ ನಮ್ಮ ಮಗ ತುಂಬಾ ಪರ್ಸೆಂಟೇಜ್ ಮಾಡಿದ್ರೆ ಸೈನ್ಸ್ ಕಳ್ಸೋಣ ಅಂತ ಹೇಳ್ತೀವಿ. ನಮ್ಮಲ್ಲಿ ಪೊಲಿಟಿಕಲ್ ಸೈನ್ಸು, ಸೋಷಿಯಲ್ ಸೈನ್ಸು, ಹ್ಯುಮ್ಯಾನಿಟೀಸು, ದೇ ಆರ್ ಈಕ್ವಲಿ ಇಂಪಾರ್ಟೆಂಟ್. ಹೀಗಾಗಿ ಒಂಥರ ಅಂದ್ರೆ ಸೈನ್ಸಿಗೆ ಹೋದವರಿಗೆಲ್ಲ ಒಂದು ಸೂಡೋ ಸೂಪಿರಿಯರಿಟಿ ಕಾಂಪ್ಲೆಕ್ಸ್, ನಾವೆಲ್ಲ ಬಹಳ ಶಾಣ್ಯ ಮಂದಿ ಅಂತ. ಆರ್ಟ್ಸಿಗೆ ಹೋದವರಿಗೆ ಒಂದು ಸೂಡೋ ಇನ್ಫಿರಿಯರಿಟಿ ಕಾಂಪ್ಲೆಕ್ಸ್, ಏ ನಮ್ದು ಆರ್ಟ್ಸ್ ರೀ ಅಂತಾರೆ. ಸೊ ಇದು ದೊಡ್ಡ ಇಂಬ್ಯಾಲೆನ್ಸ್, ಇದು ನಮ್ಮ ಎಜುಕೇಶನ್ ಸಿಸ್ಟಮ್ ನಲ್ಲಿ ಇರುವಂತಹ ಇಂಬ್ಯಾಲೆನ್ಸ್. ಸೊ ಅದು ಯಾವ ಥರ ಅಂದ್ರೆ ಐ ಆಮ್ ಲೈಕ್ ಕೆಲವರು ಕೆಲವರು ಮಾತಾಡ್ತಾರೆ, ಐ ಆಮ್ ಲೈಕ್ ಎ ಚೈಲ್ಡ್, ಯು ನೋ ನೋ ಚೈಲ್ಡ್ಸ್ ಇದೆ. ಕತೆ ಕಾದಂಬರಿಗಳ ಬಗ್ಗೆ, ಸಾಹಿತ್ಯದ ಬಗ್ಗೆ ಚರ್ಚೆ ಇದೆ. ನಾವೇನು ಓದಿಲ್ಲ, ನಾವೇನು ಕೇಳೋದು ಅಂತ ಅನ್ಕೋಬೇಡಿ. ಯಾವ್ದ್ರಿಗೂ ಕೇಳಬಹುದು. ಅಂದ್ರೆ ನಾನು ಎಲ್ಲರಿಗೂ ನನಗೆ ಆನ್ಸರ್ ಕೊಡ್ತೀನಿ ಅಂತಲ್ಲ, ನನ್ನ ಮೈಕಾಂತಿಗೆ ಎಲ್ಲ ಸುಪ್ರೀಂ ಅಂತ ರವಿನಾಡ್ ಆ ಥರದ್ದೆಲ್ಲ ಉತ್ತರ ಕೊಡಕ್ ಬರಲ್ಲ ನನಗೆ. ಆದ್ರೆ ನಾವೆಲ್ಲ ಒಟ್ಟಿಗೆ ಏನಾದ್ರು ಹೊಸ್ತು ಹುಡುಕ್ಬಹುದು ಅಂತ. ನೀವೊಂದು ಕೆಲವರಿಗೆ ಏನೋ ಸಾಹಿತ್ಯ ನಡೀತಿದೆಯಪ್ಪ, ನಾಲ್ಕು ಜನ ಓದ್ಕೊಂಡಿದ್ದಾರೆ ಅಂತ ಕೇಳ್ತಿದ್ದಾರೆ, ಆ ಥರ ಅನ್ಕೊಂಡ್ಬಿಡ್ಬೇಡಿ. ಇಟ್ ಕುಡ್ ಬಿ ಎನಿಥಿಂಗ್, ನಿಮ್ಮ ಮಕ್ಕಳ ಬಗ್ಗೆ ಇರ್ಬೋದು. ಅದಕ್ಕೆ ನಮಗೂ ಎಲ್ಲ ಒಂಥರ ಸಮಸ್ಯೆಯಲ್ಲೇ ಇರೋರು. ಸೊ ಒಂದು ಆ ಥರ ಒಂದು ರೆಸ್ಟ್ಲೆಸ್ನೆಸ್ ಬೇಕು ನಮಗೆ. ಮನೆಯೊಂದರಲ್ಲಿ ಬೆಂಕಿ ಕಾಣಿಸಿಕೊಂಡು ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಸಿದ ಘಟನೆ ಇಂದು ಮೈಸೂರಿನಲ್ಲಿ ಜರುಗಿದೆ. ನಗರದ ರಾಮಾನುಜ ಮುಖ್ಯರಸ್ತೆಯಲ್ಲಿರುವ ಗೌರಮ್ಮ ಎಂಬುವವರಿಗೆ ಸೇರಿದ ಮನೆಯೊಂದರಲ್ಲಿ ಇಂದು ಬೆಳ್ಳಂ ಬೆಳಿಗ್ಗೆ ಬೆಂಕಿ ಕಾಣಿಸಿಕೊಂಡು ದಟ್ಟ ಹೊಗೆ ಆವರಿಸಿತ್ತು. ಗೌರಮ್ಮ ಎಂಬುವವರು ಸುಮಾರು 15-20 ವರ್ಷಗಳಿಂದ ಆ ಮನೆಯಲ್ಲಿ ವಾಸವಿರದೇ ಇರುವುದರಿಂದ ಮನೆ ಹಾಗೆಯೇ ಖಾಲಿ ಉಳಿದಿತ್ತು. ಮನೆಯ ಹಿಂದುಗಡೆ ಕೆಲವರು ಕಸ ಬಿಸಾಡುತ್ತಿರುವುದರಿಂದ ಮನೆಯೊಳಗೆ ಕಸ ಸೇರಿಕೊಂಡಿತ್ತು ಎನ್ನಲಾಗಿದೆ. ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದರಿಂದ ಸ್ಥಳೀಯರು ತಕ್ಷಣ ಸರಸ್ವತಿಪುರಂನ ಅಗ್ನಿಶಾಮಕ ಠಾಣೆಗೆ ಮಾಹಿತಿ ರವಾನಿಸಿದ್ದು, ತಕ್ಷಣ ಸ್ಥಳಕ್ಕೆ ಆಗಮಿಸಿದ ನಾಗರಾಜ್ ಅರಸ್ ನೇತೃತ್ವದ ಅಗ್ನಿಶಾಮಕ ತಂಡ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಘಟನೆಗೆ ಅಪರಿಚಿತರು ಬೀಡಿ ಸೇರಿ ಎಸೆದಿರುವುದರಿಂದ ಬೆಂಕಿ ಹೊತ್ತಿರಬೇಕೆಂದು ಶಂಕಿಸಲಾಗಿದೆ. ಈ ಸಂಬಂಧ ಕೆಆರ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಸ್ಥಳಕ್ಕೆ ಕೆಆರ್ ಠಾಣೆಯ ಇನ್ಸ್ಪೆಕ್ಟರ್ ಪ್ರಕಾಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ ಸ್ಥಳದಲ್ಲಿ ಕಸ ಎಸೆಯದಂತೆ ಸಾರ್ವಜನಿಕರಿಗೆ ತಿಳಿ ಹೇಳಿದ್ದಾರೆ ಎನ್ನಲಾಗಿದೆ. ಉದ್ಯೋಗ ಮಾಹಿತಿ. ಹೈಕೋರ್ಟ್ ಆಫ್ ಕರ್ನಾಟಕ ಹುದ್ದೆಯ ಹೆಸರು ಸಿವಿಲ್ ನ್ಯಾಯಾಧೀಶರು, ಖಾಲಿ ಹುದ್ದೆಗಳ ಸಂಖ್ಯೆ 167, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 1/3/2017, ವೆಬ್ಸೈಟ್ ವಿಳಾಸ www.karnatakajudiciary@kar.nic.in. ಕೇಂದ್ರ ವಿದ್ಯುತ್ ಸಂಶೋಧನಾ ಸಂಸ್ಥೆ ಹುದ್ದೆಯ ಹೆಸರು, ಸಹಾಯಕರು, ತಂತ್ರಜ್ಞರು, ಬಹುಕಾರ್ಯಕ ಸಿಬ್ಬಂದಿ, ಖಾಲಿ ಹುದ್ದೆಗಳ ಸಂಖ್ಯೆ 26, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 27/2/2017, ವೆಬ್ಸೈಟ್ ವಿಳಾಸ www.cpri.in. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹುದ್ದೆಯ ಹೆಸರು ಶಿಶಿಕ್ಷು, ಖಾಲಿ ಹುದ್ದೆಗಳ ಸಂಖ್ಯೆ 30, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 23/2/2017, ವೆಬ್ಸೈಟ್ ವಿಳಾಸ www.iocl.com. ಉದ್ಯೋಗ ಮಾಹಿತಿ. ಕೇಂದ್ರ ಲೋಕಸೇವಾ ಆಯೋಗ ಹುದ್ದೆಯ ಹೆಸರು ರಕ್ಷಣಾ ಮತ್ತು ನೌಕಾ ಅಕಾಡೆಮಿ, ಖಾಲಿ ಹುದ್ದೆಗಳ ಸಂಖ್ಯೆ 390, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/2/2017, ವೆಬ್ಸೈಟ್ ವಿಳಾಸ www.upsc.nic.in. ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಹುದ್ದೆಯ ಹೆಸರು ಸಹಾಯಕ ಸಬ್ ಇನ್ಸ್ಪೆಕ್ಟರ್, ಖಾಲಿ ಹುದ್ದೆಗಳ ಸಂಖ್ಯೆ 69, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 28/2/2017, ವೆಬ್ಸೈಟ್ ವಿಳಾಸ www.cisf.nic.in. ಪರಮಾಣು ಶಕ್ತಿ ಎಜುಕೇಷನ್ ಸೊಸೈಟಿ ಹುದ್ದೆಯ ಹೆಸರು ಪ್ರಾಧ್ಯಾಪಕ ಹಾಗೂ ಪ್ರಾಧ್ಯಾಪಕೇತರ ಹುದ್ದೆಗಳು, ಖಾಲಿ ಹುದ್ದೆಗಳ ಸಂಖ್ಯೆ 29, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 21/2/2017, ವೆಬ್ಸೈಟ್ ವಿಳಾಸ www.aees.gov.in.
ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹುದ್ದೆಯ ಹೆಸರು, ಹಿರಿಯ ವ್ಯವಸ್ಥಾಪಕರು, ಖಾಲಿ ಹುದ್ದೆಗಳ ಸಂಖ್ಯೆ 39, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7/2/2017, ವೆಬ್ಸೈಟ್ ವಿಳಾಸ www.rebic.org. ಉದ್ಯೋಗ ಮಾಹಿತಿ: ಸೌತ್ ಇಂಡಿಯನ್ ಬ್ಯಾಂಕ್, ಹುದ್ದೆಯ ಹೆಸರು ಉಮೇದುವಾರಿಕೆಯ ಅಧಿಕಾರಿ ಮತ್ತು ಗುಮಾಸ್ತ, ಖಾಲಿ ಹುದ್ದೆಗಳ ಸಂಖ್ಯೆ 537, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 27/1/2017, ವೆಬ್ಸೈಟ್ ವಿಳಾಸ www.southindianbank.com. ಸಶಸ್ತ್ರ ಸೇನಾಪಡೆಯ ಕಾರ್ಖಾನೆಗಳ ಬೋರ್ಡ್, ಹುದ್ದೆಯ ಹೆಸರು ಶಿಶಿಕ್ಷು, ಖಾಲಿ ಹುದ್ದೆಗಳ ಸಂಖ್ಯೆ 7048, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7/2/2017, ವೆಬ್ಸೈಟ್ ವಿಳಾಸ www.ofb.gov.in. 916 ಹಾಲ್ಮಾರ್ಕ್ ಚಿನ್ನದ ದರ, 1 ಗ್ರಾಮ್ ಚಿನ್ನದ ದರ 2,695 ರೂಪಾಯಿ, 1 kg ಬೆಳ್ಳಿಯ ದರ 42,000 ರೂಪಾಯಿ. ಮಾಹಿತಿದಾರರು ಪ್ರಕಾಶ್ ಜುವೆಲ್ಸ್, ಅರಳಿ ಮರದ ಎದುರು, ಶಿವರಾಂಪೇಟೆ, ಮೈಸೂರು. ಜಲಾಶಯದ ಇಂದಿನ ನೀರಿನ ಮಟ್ಟ: KRS ಗರಿಷ್ಠ ಮಟ್ಟ 124.80 ಅಡಿಗಳು, ಇಂದಿನ ಮಟ್ಟ 73.80 ಅಡಿಗಳು. ಹಾರಂಗಿ ಗರಿಷ್ಠ ಮಟ್ಟ 2,859 ಅಡಿಗಳು, ಇಂದಿನ ಮಟ್ಟ 2,812.96 ಅಡಿಗಳು. ಹೇಮಾವತಿ ಗರಿಷ್ಠ ಮಟ್ಟ 2,922 ಅಡಿಗಳು, ಇಂದಿನ ಮಟ್ಟ 2,861.78 ಅಡಿಗಳು. ಕಬಿನಿ ಗರಿಷ್ಠ ಮಟ್ಟ 2,284 ಅಡಿಗಳು, ಇಂದಿನ ಮಟ್ಟ 2,260.77 ಅಡಿಗಳು.